ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿರ್ತೇನೆ. ಬನ್ನಿರಿ, ಇವತ್ತಿನ ಧ್ಯಾನಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನವನ್ನು ಓದಿಕೊಳ್ಳೋಣ. ನಾನು ಆತನಿಗೆ ಮೆಚ್ಚಿಕೆಯಾದದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನನ್ನಾಗಿ ಬಿಡಲಿಲ್ಲ ಎಂಬುದಾಗಿ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಮಾಡುತ್ತಾ ಇರುವುದರಿಂದ ಆತನು ನನ್ನನ್ನು ಒಂಟಿಗನನ್ನಾಗಿ ಬಿಡಲಿಲ್ಲ ಎಂಬುದಾಗಿ. ಇವತ್ತು ಅನೇಕರು ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಹೋದರರು ಹೆಂಡತಿ ಇಲ್ಲದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಹೋದರಿಯರು ಗಂಡನಿಲ್ಲದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ದಂಪತಿಗಳು ಮಕ್ಕಳಿಲ್ಲದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಸಂಬಂಧಿಕರಿಲ್ಲದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸ್ನೇಹಿತರು ಸ್ನೇಹಿತರಿಲ್ಲದ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸೇವಕರು ಸೇವಕಿಯರು ಪ್ರೋತ್ಸಾಹವಿಲ್ಲದೆ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಹೌದು ಪ್ರಿಯರೇ, ಆದರೆ ಯೇಸುಕ್ರಿಸ್ತನು ಹೀಗೆ ಹೇಳುತ್ತಾ ಇದ್ದಾನೆ, ನಾನು ಒಂಟಿಗನಲ್ಲ, ಆತನಿಗೆ ಮೆಚ್ಚಿಕೆಯಾದ ಕೆಲಸವನ್ನು ಯಾವಾಗಲೂ ಮಾಡುತ್ತಾ ಇರುವುದರಿಂದ ಆತನು ನನ್ನೊಂದಿಗಿದ್ದಾನೆ ಎಂಬುದಾಗಿ. ಹೌದು, ತಂದೆಯಾದ ದೇವರು ನನ್ನೊಂದಿಗಿದ್ದಾರೆ ಎಂಬುದಾಗಿ ಇಲ್ಲಿ ಸಾಕ್ಷಿ ಕೊಡುವುದನ್ನು ನಾವು ನೋಡುತ್ತೇವೆ. ಹೌದು, ನಾವು ಆತನಿಗೆ ಮೆಚ್ಚಿಕೆಯಾದದ್ದನ್ನು ಮಾಡುವಾಗ ಆತನು ಯಾವಾಗಲೂ ನಮ್ಮ ಜೊತೆ ಇರುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು, ಆತನಿಗೆ ಮೆಚ್ಚಿಕೆಯಾದ ಸೇವೆಯನ್ನು ನಾವು ಮಾಡುವಾಗ ಆತನು ನಮ್ಮೊಂದಿಗಿರ್ತಾನೆ. ಆತನಿಗೆ ಪರಿಶುದ್ಧವಾದಂಥ ಜೀವಿತವನ್ನು ಜೀವಿಸುವಾಗ ಆತನು ನಮ್ಮೊಂದಿಗೆ ಇರುತ್ತಾನೆ. ಆತನಿಗೆ ಮೆಚ್ಚಿಕೆಯಾದ ನಂಬಿಕೆಯ ವಿಧೇಯತೆಯ ಜೀವಿತವನ್ನು ಜೀವಿಸುವಾಗ ಆತನು ನಮ್ಮೊಂದಿಗೆ ಇರುವ ಆತನಾಗಿದ್ದಾನೆ. ಇವತ್ತು ಅನೇಕರು ಹೇಳಬಹುದು, ಎಲ್ಲರೂ ನನ್ನನ್ನು ತೊರೆದು ಬಿಟ್ಟಿದ್ದಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ನಾನು ಒಂಟಿಗನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಇರಬಹುದು. ಆದರೆ ಕೀರ್ತನೆ 27:10 ವಚನ ಹೇಳುತ್ತದೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ಹೌದು, ಎಲ್ಲರೂ ನಮ್ಮನ್ನು ತೊರೆದು ಬಿಟ್ಟರೂ ಸಹ ದೇವರು ನಮ್ಮನ್ನು ಸೇರಿಸಿಕೊಳ್ಳುವವನು ಆಗಿದ್ದಾನೆ. ಹಾಗೆ ಅನೇಕರು ಅಯ್ಯೋ ನಾನು ಅನಾಥನಾಗಿದ್ದೇನೆ, ನನಗೆ ಯಾರಿಲ್ಲ ಎಂಬುದಾಗಿ ಹೇಳುತ್ತಾರೆ. ಆದರೆ ಯೋಹಾನನು ಬರೆದ ಸುವಾರ್ತೆ 14:8 ವಚನ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ. ಹೌದು, ನಾವು ಅನಾಥರಲ್ಲ, ನಾವು ಒಬ್ಬಂಟಿಗರಲ್ಲ, ದೇವರು ನಮ್ಮೊಂದಿಗಿದ್ದಾನೆ. ಯಾಕೆಂದರೆ ಮತ್ತಾಯನು ಬರೆದ ಸುವಾರ್ತೆ 28:20 ವಚನ ಹೇಳುತ್ತದೆ, ನೋಡಿರಿ ನಾನೇ ಯುಗದ ಸಮಾಪ್ತಿಯವರೆಗೆ ನಿಮ್ಮೊಂದಿಗೆ ಇರ್ತೀನಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೋಡಿರಿ, ದೇವರು ನಮ್ಮೊಂದಿಗಿದ್ದಾನೆ, ನಾವು ಒಬ್ಬಂಟಿಗರು ಅಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಮತ್ತು ಕೀರ್ತನೆ 48:18 ವಚನವನ್ನು ಓದಿ ನೋಡುವಾಗ ವಾಕ್ಯ ಹೇಳ್ತಾರೆ, ನಿರಂತರವೂ ಆತನು ನಮ್ಮೊಂದಿಗಿರುವ ಆತನಾಗಿದ್ದಾನೆ. ಹೌದು, ನಿರಂತರವೂ ನಮ್ಮೊಂದಿಗೆ ಯಾರೂ ಇಲ್ಲ ಅಂದರೂ ದೇವರು ನಮ್ಮೊಂದಿಗಿದ್ದಾನೆ. ಪ್ರಿಯರೇ, ದೇವರು ನಮ್ಮೊಂದಿಗಿದ್ದಾನೆ. ಹಾಗೆ ಯೆಸಾಯ 41:10 ಹೇಳುತ್ತದೆ ವಾಕ್ಯ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನೇ ನಿನಗೆ ಆಧಾರವಾಗಿರ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಚಾಚುತ್ತೇನೆ ಎಂಬುದಾಗಿ. ಆದರೆ ಇವತ್ತು ಬೆಳಗಿನ ಜಾವದಲ್ಲಿ ದೇವರು ನಿಮಗೂ ನಮಗೂ ಹೇಳುವಂಥದ್ದೇನೆಂದರೆ, ನೀವು ಒಂಟಿಗರಲ್ಲ, ನಿಮ್ಮೊಂದಿಗೆ ನಾನಿದ್ದೇನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹೌದು, ದೇವರು ನಮ್ಮೊಂದಿಗಿದ್ದಾನೆ. ಭಯಪಡಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ, ದೇವರು ನಮ್ಮೊಂದಿಗಿದ್ದಾನೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಕರ್ತನಾದಂಥ ಯೇಸು ಸ್ವಾಮಿ, ನಿನಗೆ ಸ್ತೋತ್ರ. ನಾನು ಆತನಿಗೆ ಮೆಚ್ಚಿಕೆ ಆದದ್ದನ್ನು ಯಾವಾಗಲೂ ಮಾಡುತ್ತಾ ಇರುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳಿದ್ದಿ, ಅದಕ್ಕಾಗಿ ಸ್ತೋತ್ರ. ಅನೇಕರು ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಹೋದರರು ಅನೇಕ ಸಹೋದರಿಯರು ಒಂಟಿತನವನ್ನು ಅನುಭವಿಸ್ತಿದ್ದಾರೆ. ಅನೇಕ ವಯಸ್ಸಾದವರು ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಇವತ್ತು ನೀನು ವಾಕ್ಯದೊಂದಿಗೆ ಮಾತನಾಡಿದಿ, ನಾನು ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ, ನಿಮ್ಮನ್ನು ಅನಾಥರನ್ನು
ನಾನಾಗಿ ಬಿಡುವುದಿಲ್ಲ, ನಾನೇ ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳಿದ್ದೀಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಹೌದು, ನಾವು ಒಬ್ಬಂಟಿಗರಲ್ಲ, ನೀ ನಮ್ಮೊಂದಿಗೆ ಇದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ಒಂಟಿತನವನ್ನು ಅನುಭವಿಸುತ್ತಿದ್ದಾರೋ ಅವರೊಂದಿಗೆ ನೀನು ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೌದು, ಅವರೆಲ್ಲರೂ ಅರಿತುಕೊಳ್ಳಬೇಕು, ದೇವರು ನನ್ನೊಂದಿಗಿದ್ದಾನೆ, ಯೇಸು ಸ್ವಾಮಿ ನನ್ನೊಂದಿಗಿದ್ದಾನೆ, ನಾನು ಒಬ್ಬಂಟಿಗಳಲ್ಲ, ಒಬ್ಬಂಟಿಗನಲ್ಲ ಎಂಬುದಾಗಿ ಧೈರ್ಯದಿಂದ ಜೀವಿಸುವುದಕ್ಕೆ ಬಲ ಶಕ್ತಿಯನ್ನು ಅನುಗ್ರಹಿಸು. ಅವರಿರುವ ಸ್ಥಳದಲ್ಲಿಯೇ ಅವರನ್ನು ನಮ್ಮನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡು ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನ ನಿಮಗೆ ಎಲ್ಲ ಶುಭಗಳನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಲಿ. ಆಮೇನ್.